एवरीवन एल्लरिगू नमस्कार वेलकम बैक इवत्तिन वीडियोदल्लि कॉमर्स लेक्चरर आगबेकिद्रे वाणिज्य उपन्यासकरु आगबेकिद्रे नमगे बेकागिरुव एजुकेशनल क्वालिफिकेशन एनु एडिशनल क्वालिफिकेशन यावदु बेकागुत्ते अदर बग्गे संपूर्ण माहितियन्न ई वीडियोदल्लि कोड्तेने सो इफ् यु आर इंटरेस्टेड प्लीज डू वाच द वीडियो टिल दि एंड ऑल राइट नाउ कमिंग स्ट्रेट टू द टॉपिक ನೋಡಿ ಕಾಮರ್ಸ್ ಲೆಕ್ಚರರ್ ಆಗಬೇಕಿದ್ರೆ ಇದರಲ್ಲಿ ಎರಡು ಡಿವಿಷನ್ ಇದೆ ಆಯ್ತಾ ಒಂದು ಪಿ ಯು ಸಿ ಲೆಕ್ಚರರ್ ಆಗಬಹುದು ಅಥವಾ ಯು ಜಿ ಮತ್ತು ಪಿ ಜಿ ಅಂಡರ್ ಗ್ರ್ಯಾಜುಯೇಟ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಕಾಲೇಜಸ್ಗಳಲ್ಲಿ ಟೀಚ್ ಮಾಡುವಂಥ ಅಸಿಸ್ಟೆಂಟ್ ಪ್ರೊಫೆಸರ್ಸ್ಗಳಾಗಬಹುದು ಸೊ ಪಿ ಯು ಕಾಲೇಜ್ಗಳಲ್ಲಿ ನಾವು ಟೀಚರ್ಸನ್ನು ಲೆಕ್ಚರರ್ಸ್ ಅಂತ ಕರಿತೇವೆ ಉಪನ್ಯಾಸಕರು ಅಂತ ಕರಿತೇವೆ ಇಲ್ಲಿ ಯು ಜಿ ಮತ್ತು ಪಿ ಜಿ ಡಿಗ್ರಿ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಸ್ಗಳಿಗೆ ಅಂದರೆ ಎಂ ಬಿ ಎ ಎಂ ಕಾಮಿಗೆ ಟೀಚ್ ಮಾಡುವವರನ್ನು ನಾವು ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಅಂದರೆ ಸಹಾಯಕ ಪ್ರಾಧ್ಯಾಪಕರು ಅಂತ ಅವರನ್ನು ಕರಿತೇವೆ ಆಲ್ ರೈಟ್ ನಾವು ಫಸ್ಟಿಗೆ ನಾನು ಪಿ ಯು ಸಿ ಲೆಕ್ಚರರ್ ಆಗಬೇಕಿದ್ರೆ ಯಾವ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬೇಕೋ ಅದರ ಬಗ್ಗೆ ಮಾತನಾಡ್ತೇನೆ ಅದಾದ ನಂತರ ಯು ಜಿ ಮತ್ತು ಪಿ ಜಿ ಲೆಕ್ಚರರ್ಸ್ ಆಗಬೇಕಿದ್ರೆ ಪ್ರೊಫೆಸರ್ಸ್ಗಳಾಗಬೇಕಿದ್ರೆ ಅಲ್ಲಿ ಯಾವ ಕ್ವಾಲಿಫಿಕೇಶನ್ ಬೇಕಾಗುತ್ತೆ ಅಕಾರ್ಡಿಂಗ್ ಟು ದ ಯು ಜಿ ಸಿ ಗೈಡ್ಲೈನ್ಸ್ನ ಪ್ರಕಾರ ಅದನ್ನು ಅದರ ಬಗ್ಗೆ ಹೇಳ್ತೇನೆ ಓಕೆ ಸೊ ಫಸ್ಟ್ಲಿ ಇಫ್ ಯು ವಾಂಟ್ ಟು ಬಿಕಮ್ ಅ ಪಿ ಯು ಸಿ ಕಾಮರ್ಸ್ ಲೆಕ್ಚರರ್ ಮೊದಲನೇದಾಗಿ ನೀವು ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕು ಈದರ್ ಇನ್ ಕಾಮರ್ಸ್ ಆರ್ ಮ್ಯಾನೇಜ್ಮೆಂಟ್ ಫೀಲ್ಡ್ ವಾಣಿಜ್ಯ ಅಥವಾ ನಿರ್ವಹಣೆಯ ಒಂದು ಕ್ಷೇತ್ರದಲ್ಲಿ ನೀವು ಡಿಗ್ರಿ ಪದವಿಯನ್ನು ಮೊದಲು ಪಡೆದುಕೊಳ್ಬೇಕಾಗುತ್ತೆ ಇಟ್ ಕ್ಯಾನ್ ಬಿ ಬಿ ಕಾಮ್ ಸಿ ಬಿ ಕಾಮ್ ಇಸ್ ಅ ಕಾಮರ್ಸ್ ಫೀಲ್ಡ್ ಅಥವಾ ಬಿ ಬಿ ಎ ಅಥವಾ ಬಿ ಬಿ ಎಂ ಈ ಬಿ ಬಿ ಎ ಮತ್ತು ಬಿ ಬಿ ಎಂ ಇದೆಯಲ್ವಾ ಅದು ಮ್ಯಾನೇಜ್ಮೆಂಟ್ ಫೀಲ್ಡ್ ಸೊ ನಿಮ್ಮ ಡಿಗ್ರಿ ಮುಗಿದ ತಕ್ಷಣ ನೀವು ಮಾಸ್ಟರ್ಸ್ ಡಿಗ್ರಿಯನ್ನು ಮಾಡಬೇಕು ಓಕೆ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಳ್ಬೇಕು ಐ ಫೀಲ್ ಪ್ರಿಫರೇಬ್ಲಿ ಇಟ್ ಈಸ್ ಎಂ ಕಾಮ್ ಓಕೆ ಮಾಸ್ಟರ್ಸ್ ಇನ್ ಕಾಮರ್ಸ್ ಮಾಡಿಕೊಳ್ಳುವುದು ಬೆಟರ್ ನೀವು ಉಪನ್ಯಾಸಕರೇ ಆಗಬೇಕು ಲೆಕ್ಚರರ್ಸೇ ಆಗಬೇಕು ಅಂತ ಇದ್ದರೆ ಇಟ್ ಈಸ್ ಬೆಟರ್ ಟು ಟೇಕ್ ಅಪ್ ಅ ಮಾಸ್ಟರ್ಸ್ ಡಿಗ್ರಿ ಇನ್ ಕಾಮರ್ಸ್ ಓಕೆ ದ್ಯಾನ್ ಡೂಯಿಂಗ್ ಎಂ ಬಿ ಎ ಈವನ್ ಇಫ್ ಯು ಹ್ಯಾವ್ ಡನ್ ಬಿ ಬಿ ಎ ಆರ್ ಬಿ ಬಿ ಎಂ ಕೂಡ ನೀವು ಬಿ ಬಿ ಎ ಅಥವಾ ಬಿ ಬಿ ಎಂ ಮಾಡಿದ್ರೂ ಕೂಡ ನೀವು ಎಂ ಕಾಮ್ ಮಾಡುವುದು ಒಂದು ಸೂಕ್ತ ಆಯ್ಕೆ ಅಂತ ನನಗನ್ಸೋದು ಯಾಕಂದರೆ ಹೆಚ್ಚಿನ ಕಾಲೇಜಸ್ಗಳು ಎಂ ಕಾಮ್ ಕ್ಯಾಂಡಿಡೇಟ್ಸನ್ನು ಪ್ರಿಫರ್ ಮಾಡ್ತಾರೆ ಫಾರ್ ಲೆಕ್ಚರರ್ಸ್ ನಾವು ಇಟ್ ಡಸ್ ನಾಟ್ ಮೀನ್ ದ್ಯಾಟ್ ಎಂ ಬಿ ಎ ಮಾಡಿದವರಿಗೆ ಲೆಕ್ಚರರ್ ಪೋಸ್ಟ್ ಸಿಗೋದೇ ಇಲ್ಲ ಅಂತ ಸಿ ಎಂ ಬಿ ಎ ಮಾಡ್ಕೊಂಡವರಿಗೂ ಕೂಡ ಲೆಕ್ಚರರ್ ಪೊಸಿಷನ್ ಸಿಗುತ್ತೆ ಎಲ್ಲಿ ಅಂದರೆ ಎಂ ಬಿ ಎ ಕಾಲೇಜಸ್ಗಳಲ್ಲಿ ನಮಗೆ ಎಂ ಬಿ ಎ ಕ್ಯಾಂಡಿಡೇಟ್ಸ್ಗಳೇ ಬೇಕು ಸೊ ಅಲ್ಲಿ ಯು ವಿಲ್ ಬಿ ಪ್ರಿಫರ್ಡ್ ಇಫ್ ಯು ಹ್ಯಾವ್ ಡನ್ ಎಂ ಬಿ ಎ ಆರ್ ಇನ್ ಸಮ್ ಯು ಜಿ ಕಾಲೇಜಸ್ ಅಂಡರ್ ಗ್ರ್ಯಾಜುಯೇಟ್ ಕಾಲೇಜಸ್ಗಳಲ್ಲಿ ಕೂಡ ಕೆಲವೊಮ್ಮೆ ಎಂ ಬಿ ಎ ಕ್ಯಾಂಡಿಡೇಟ್ಸ್ಗಳನ್ನು ಪ್ರಿಫರ್ ಮಾಡ್ತಾರೆ ಅಂದರೆ ಅವರಿಗೆ ಹೆಚ್ ಆರ್ ಹ್ಯೂಮನ್ ರಿಸೋರ್ಸಸ್ ಸ್ಪೆಷಲೈಸೇಷನ್ ಇದ್ದವರು ಬೇಕು ಎಂ ಬಿ ಎ ಕ್ಯಾಂಡಿಡೇಟ್ಸ್ ಬೇಕು ಅಂದರೆ ಅವರು ಎಂ ಬಿ ಎ ಕ್ಯಾಂಡಿಡೇಟ್ಸನ್ನು ಪ್ರಿಫರ್ ಮಾಡ್ತಾರೆ ಬಟ್ ವೆರಿ ರೇರ್ ಓಕೆ ಬಟ್ ಹೆಚ್ಚಾಗಿ ಪ್ರಿಫರ್ ಮಾಡುವಂಥದ್ದು ಲೆಕ್ಚರರ್ ಪೋಸ್ಟಿಗೆ ಎಂ ಕಾಮ್ ಕ್ಯಾಂಡಿಡೇಟ್ಸ್ಗಳನ್ನು ಸೊ ಹಾಗಾಗಿ ನೀವು ಡಿಗ್ರಿ ಮಾಡಿದ ನಂತರ ಎಂ ಕಾಮ್ ಮಾಡುವುದು ವುಡ್ ಬಿ ಅ ಬೆಟರ್ ಆಪ್ಷನ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಟು ಬಿಕಮ್ ಅ ಪಿ ಯು ಸಿ ಲೆಕ್ಚರರ್ ಈಸ್ ಟು ಹ್ಯಾವ್ ಅ ಬಿ ಎಡ್ ಓಕೆ ಸೊ ಈಗ ಕಂಪಲ್ಸರಿಯಾಗಿ ಪಿ ಯು ಸಿಯಲ್ಲಿ ಟೀಚ್ ಮಾಡಬೇಕಿದ್ರೆ ಬಿ ಎಡ್ ಬೇಕು ಅಂತ ಹೇಳ್ತಾರೆ ಕೆಲವೊಂದು ಸಣ್ಣ ಕಾಲೇಜಸ್ಗಳಲ್ಲಿ ವಿದೌಟ್ ಬಿ ಎಡ್ ಅಪಾಯಿಂಟ್ ಮಾಡ್ತಾರೆ ಇಫ್ ದೇ ಹ್ಯಾವ್ ನೋ ಆಪ್ಷನ್ ಬೇರೆ ಯಾರು ಕ್ಯಾಂಡಿಡೇಟ್ ಸಿಗದಿದ್ರೆ ಅವರು ಅಪಾಯಿಂಟ್ ಮಾಡ್ತಾರೆ ಬಟ್ ಅದರ್ವೈಸ್ ಈಗ ಕಂಪಲ್ಸರಿ ಆಗಿದೆ ಓಕೆ ಸೊ ಪಿ ಯು ಸಿ ಟೀಚ್ ಮಾಡಬೇಕಿದ್ರೆ ಅಲಾಂಗ್ ವಿತ್ ಯುವರ್ ಮಾಸ್ಟರ್ಸ್ ಡಿಗ್ರಿ ಯು ಶುಡ್ ಬಿ ಹ್ಯಾವಿಂಗ್ ಬಿ ಎಡ್ ಆಲ್ಸೋ ಸೊ ಪಿ ಯು ಸಿ ಲೆಕ್ಚರರ್ ಆಗಬೇಕಿದ್ರೆ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ಬೇಕು ಇಟ್ ಮೇ ಬಿ ಕಾಮರ್ಸ್ ಆರ್ ಮ್ಯಾನೇಜ್ಮೆಂಟ್ ಫೀಲ್ಡ್ ಪ್ಲಸ್ ಮಾಸ್ಟರ್ಸ್ ಆಗಿರಬೇಕು ಮಾಸ್ಟರ್ಸ್ ಇನ್ ಕಾಮರ್ಸ್ ಈಸ್ ಪ್ರಿಫರೇಬಲ್ ಪ್ಲಸ್ ಬಿ ಎಡ್ ಇರಬೇಕು ಇಷ್ಟು ಈ ಮೂರು ವಿದ್ಯಾರ್ಹತೆಯನ್ನು ನೀವು ಹೊಂದಿರಬೇಕು ನೀವು ವಾಣಿಜ್ಯೋಪನ್ಯಾಸಕರು ಆಗಬೇಕು ಅಂತ ಹೇಳಿದ್ರೆ ಇಫ್ ಯು ವಾಂಟ್ ಟು ಬಿಕಮ್ ಅ ಕಾಮರ್ಸ್ ಲೆಕ್ಚರರ್ ಸೊ ಐ ಹೋಪ್ ವಿ ಆರ್ ಡನ್ ವಿತ್ ಪಿ ಯು ಸಿ ಟೀಚಿಂಗ್ ಯು ಅಂಡರ್ಸ್ಟುಡ್ ಇಟ್ ಆ್ಯಂಡ್ ಎಸ್ ಒನ್ ಥಿಂಗ್ ಐ ಫೋಗಾಟ್ ಟು ಸೇ ಅಬೌಟ್ ದ ಮಾರ್ಕ್ಸ್ ಎಂ ಕಾಮಿನಲ್ಲಿ ಮಿನಿಮಮ್ 55% ಅಗ್ರಿಗೇಟ್ ಮಾರ್ಕ್ಸ್ ಇರಬೇಕು ಇಫ್ ಯು ಹ್ಯಾವ್ ಟು ಗೆಟ್ ಇನ್ ಟು ಅ ಟೀಚಿಂಗ್ ಫೀಲ್ಡ್ ಓಕೆ ಸೊ ಮಿನಿಮಮ್ 55% ಅಗ್ರಿಗೇಟ್ ಮಾರ್ಕ್ಸ್ ಇರಬೇಕು ಇನ್ ಯುವರ್ ಎಂ ಕಾಮ್ ಮಾಸ್ಟರ್ಸ್ ಡಿಗ್ರಿ ನಾವು ಕಮಿಂಗ್ ಟು ದಿಸ್ ಯು ಜಿ ಆ್ಯಂಡ್ ಪಿ ಜಿ ಅಂಡರ್ ಗ್ರ್ಯಾಜುಯೇಟ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಕಾಲೇಜಸ್ಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಸ್ಗಳಾಗಬೇಕಿದ್ರೆ ಕ್ವಾಲಿಫಿಕೇಶನ್ ಏನು ಸಿ ಟಿಲ್ ದಿಸ್ ಮಾಸ್ಟರ್ಸ್ ಆಫ್ ಕಾಮರ್ಸ್ ಇಟ್ ಈಸ್ ದ ಸೇಮ್ ಅಲ್ಲಿವರೆಗೆ ಪಿ ಯುಗೆ ಏನು ಕ್ವಾಲಿಫಿಕೇಶನ್ ಹೇಳಿದ್ನಲ್ಲ ಅದೇ ಸೇಮ್ ಪ್ರೊಸೀಜರ್ ಫಾಲೋಸ್ ಪಿ ಯು ಸಿ ಆದ ನಂತರ ಡಿಗ್ರಿ ಮಾಡ್ಕೊಳ್ಬೇಕು ಯಾವುದಾದ್ರೂ ಒಂದು ಫೀಲ್ಡಿನಲ್ಲಿ ಕಾಮರ್ಸ್ ಕೂಡ ಆಗುತ್ತೆ ಮ್ಯಾನೇಜ್ಮೆಂಟ್ ಕೂಡ ಆಗುತ್ತೆ ಬಿ ಬಿ ಎ ಬಿ ಬಿ ಎಂ ಆರ್ ಬಿ ಕಾಮ್ ಎನಿ ಒನ್ ಡಿಗ್ರಿ ಆಫ್ಟರ್ ದ್ಯಾಟ್ ಇಟ್ ಈಸ್ ಪ್ರಿಫರೇಬಲ್ ದ್ಯಾಟ್ ಯು ಡೂ ಯುವರ್ ಮಾಸ್ಟರ್ಸ್ ಇನ್ ಕಾಮರ್ಸ್ ಎಂ ಕಾಮನ್ನು ಮಾಡ್ಕೊಳ್ಳುವುದು ಒಂದು ಸೂಕ್ತ ಆಯ್ಕೆ ಅಂತ ನನಗನ್ಸುತ್ತೆ ಬಿಕಾಸ್ ಐ ಟೋಲ್ಡ್ ಯು ಕಾಲೇಜಸ್ ಪ್ರಿಫರ್ ಎಂ ಕಾಮ್ ಕ್ಯಾಂಡಿಡೇಟ್ಸ್ ನಾವು ಇಲ್ಲಿ ಬಿ ಎಡ್ನ ಅವಶ್ಯಕತೆ ಇಲ್ಲ ಯು ಜಿ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಟೀಚ್ ಮಾಡುವಂಥ ಲೆಕ್ಚರರ್ಸ್ಗಳಿಗೆ ಪ್ರೊಫೆಸರ್ಸ್ಗಳಿಗೆ ಬಿ ಎಡ್ನ ಅವಶ್ಯಕತೆ ಇಲ್ಲ ಬಟ್ ಯು ಜಿ ಸಿ ನಿಗದಿಪಡಿಸಿದ ಹಾಗೆ ಯು ಜಿ ಸಿ ಗೈಡ್ಲೈನ್ಸ್ನ ಪ್ರಕಾರ ಸೊ ಯು ಮಸ್ಟ್ ಹ್ಯಾವ್ ಕ್ಲಿಯರ್ಡ್ ಯುವರ್ ನೆಟ್ ಆರ್ ಕೇಸಡ್ ಆರ್ ಯು ಮಸ್ಟ್ ಬಿ ಹ್ಯಾವಿಂಗ್ ಅ ಪಿ ಹೆಚ್ ಡಿ ಡಿಗ್ರಿ ಸೊ ಅಲಾಂಗ್ ವಿತ್ ಯುವರ್ ಮಾಸ್ಟರ್ಸ್ ಡಿಗ್ರಿ ಮಾಸ್ಟರ್ಸ್ ಡಿಗ್ರಿಯ ಕ್ವಾಲಿಫಿಕೇಶನ್ನ ಜೊತೆಗೆ
ನೀವು ಕೆಸೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಂಡಿರಬೇಕು ಅಥವಾ ನೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಂಡಿರಬೇಕು ಅಥವಾ ಪಿ ಎಚ್ ಡಿ ಮಾಡಿದ್ರೂ ಕೂಡ ನಿಮಗೆ ಆ್ಯಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಯು ಜಿ ಅಥವಾ ಪಿ ಜಿ ಕಾಲೇಜಸ್ಗಳಲ್ಲಿ ವರ್ಕ್ ಮಾಡಬಹುದು. ನಾವು ಕೆಸೆಟ್ ಅಂದರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್, ನೆಟ್ ಅಂತ ಹೇಳಿದ್ರೆ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್. ಸೊ ಕೆಸೆಟ್ ವಿಲ್ ಬಿ ಅಪ್ಲಿಕೇಬಲ್ ಫಾರ್ ಓನ್ಲಿ ವಿ ಕರ್ನಾಟಕ ಪೀಪಲ್, ಆಯಿತಾ? ನೆಟ್ ಕ್ಲಿಯರ್ ಆದವರು ಹೊರಗಡೆ ಸ್ಟೇಟ್ಸ್ಗಳಲ್ಲಿ ಬೇರೆ ರಾಜ್ಯಗಳಲ್ಲೂ ಕೂಡ ಅವರು ಅಲ್ಲಿಯ ಕಾಲೇಜಸ್ಸಲ್ಲಿ ಟೀಚ್ ಮಾಡಲಿಕ್ಕೆ ಇಂಟ್ರೆಸ್ಟೆಡ್ ಆಗಿದ್ರೆ ಅಲ್ಲಿ ಕೂಡ ಅವರಿಗೆ ಆದ್ಯತೆ ಸಿಗುತ್ತೆ ಟು ಟೀಚ್ ಇನ್ ಯು ಜಿ ಆ್ಯಂಡ್ ಪಿ ಜಿ ಕಾಲೇಜಸ್. ಸೊ ನೀವು ಎಂ ಕಾಮ್ ಮಾಡ್ತಾ ಇರೋವಾಗಲೇ, ಈಗ ಆಲ್ರೆಡಿ ಬಿ ಕಾಮ್ನಲ್ಲಿ ಇರುವವರಿಗೆ ಟೂ ಇಯರ್ಸ್ ಇದೆಯಲ್ವ ಎಂ ಕಾಮ್, ಸೊ ನೀವು ಫೈನಲ್ ಇಯರ್ ಸೆಕೆಂಡ್ ಇಯರ್ನಲ್ಲೇ ಈ ಕೆಸೆಟ್ ಅಥವಾ ನೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡಿಕೊಳ್ಳುವುದು ಒಳ್ಳೆಯದು. ಓಕೆ, ಇಟ್ ಈಸ್ ಬೆಟರ್ ದ್ಯಾಟ್ ಯು ಕ್ಲಿಯರ್ ಯುವರ್ ಎಕ್ಸಾಮಿನೇಷನ್ ದೀಸ್ ಕೆಸೆಟ್ ಆ್ಯಂಡ್ ನೆಟ್ ಎಕ್ಸಾಮಿನೇಷನ್ ಡ್ಯೂರಿಂಗ್ ಯುವರ್ ಪೋಸ್ಟ್ ಗ್ರಾಜ್ಯುಯೇಷನ್ ಎಂ ಕಾಮ್ ಇಟ್ ಸೆಲ್ಫ್. ಸೊ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ನ ಬಗ್ಗೆ ಹೆಚ್ಚು ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಅದರ ಬಗ್ಗೆ ಕೂಡ ನಾನೊಂದು ಡೀಟೇಲ್ ವಿಡಿಯೋ ಹಾಕ್ತೇನೆ, ಅಬೌಟ್ ವಾಟ್ ಇಸ್ ದ ಸಿಲೆಬಸ್ ಫಾರ್ ಕಾಮರ್ಸ್, ನಂತರ ಎಷ್ಟು ಪೇಪರ್ ಇರುತ್ತೆ, ಎಷ್ಟು ಮಾರ್ಕ್ಸಿನದ್ದು ಎಕ್ಸಾಮ್ ಇರುತ್ತೆ, ಕಟ್ ಆಫ್ ಹೇಗಿರುತ್ತೆ, ಅದರ ಬಗ್ಗೆ ನಾನೊಂದು ಡೀಟೇಲ್ ವಿಡಿಯೋ ಹಾಕ್ತೇನೆ ಇಫ್ ಯು ವಾಂಟ್ ಟು ನೋ ಅಬೌಟ್ ಇಟ್. ದ್ಯಾಟ್ ವಾಸ್ ಅಬೌಟ್ ನೆಟ್ ಆ್ಯಂಡ್ ಕೆಸೆಟ್ ಎಕ್ಸಾಮಿನೇಷನ್. ಬಟ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಪಿ ಎಚ್ ಡಿ ರಿಸರ್ಚ್ ಫೀಲ್ಡ್, ಸಂಶೋಧನೆ ಕ್ಷೇತ್ರದಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ನೀವು ಪಿ ಎಚ್ ಡಿಯನ್ನು ಕೂಡ ಮಾಡಬಹುದು. ದ್ಯಾಟ್ ಇಸ್ ಆಲ್ಸೋ ಕನ್ಸಿಡರ್ಡ್ ಫಾರ್ ಬಿಕಮಿಂಗ್ ಅ ಅಸಿಸ್ಟೆಂಟ್ ಆ್ಯಂಡ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಯು ಜಿ ಆ್ಯಂಡ್ ಪಿ ಜಿ ಕಾಲೇಜಸ್. ನಾವು ಪಿ ಯು ಲೆಕ್ಚರರ್ ಆಗಬೇಕಿದ್ರೆ ಅಥವಾ ಯು ಜಿ ಮತ್ತು ಪಿ ಜಿ ಕಾಲೇಜಸ್ಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆಗಬೇಕಿದ್ರೆ ಯಾವುದೆಲ್ಲ ಎಜುಕೇಷನಲ್ ಕ್ವಾಲಿಫಿಕೇಶನ್ಸ್ ಬೇಕು ಅದರ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಐ ಹೋಪ್ ಯು ಗಾಟ್ ಅ ರೋಡ್ ಮ್ಯಾಪ್ ನಾವು ಹೌ ಟು ಗೆಟ್ ದೇರ್ ಇಫ್ ದಿಸ್ ಈಸ್ ಯುವರ್ ಡ್ರೀಮ್. ನಾವು ಸ್ಯಾಲ್ರಿ ಬಗ್ಗೆ ಮಾತನಾಡೋದಿದ್ರೆ, ಐ ಸ್ಟಾರ್ಟೆಡ್ ಇನ್ ದ ಇಯರ್ 2016 ಐ ಥಿಂಕ್ ಬೈ ದ ಎಂಡ್ ಆಫ್ 2016 ಸಮ್ವೇರ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಆಸ್ ಅ ಪಿ ಯು ಲೆಕ್ಚರರ್. ಸೊ ಆವಾಗ ನನ್ನ ಸ್ಯಾಲ್ರಿ 10,000 ಇತ್ತು ಪರ್ ಮಂತ್, 10,000. ಈಗಲೂ ಕೂಡ ಹೆಚ್ಚೇನು ಬೆಳವಣಿಗೆ ಆಗಲಿಲ್ಲ ಇನ್ ದ ಸ್ಯಾಲ್ರಿ ಪಾರ್ಟ್. ಫ್ರೆಷರ್ಸಿಗೆ 13,000-15,000 ಅಷ್ಟೇ ಕೊಡೋದು ಪ್ರೈವೇಟ್ ಕಾಲೇಜಲ್ಲಿ. ತುಂಬ ಹೈ ಡಿಮ್ಯಾಂಡ್ ನಾವು ಮಾಡೋಕ್ಕಾಗೋದಿಲ್ಲ, ದೇ ಆರ್ ನಾಟ್ ಏಬಲ್ ಟು ಪೇ ಸೋ ಮಚ್ ಫಾರ್ ಕಾಮರ್ಸ್ ಲೆಕ್ಚರರ್ಸ್. ಬಟ್ ವೆನ್ ವಿ ಸ್ಪೀಕ್ ಅಬೌಟ್ ದೀಸ್ ಗೌರ್ಮೆಂಟ್ ಕಾಲೇಜಸ್, ನಾವು ಸರ್ಕಾರಿ ಕಾಲೇಜಸ್ಗಳಲ್ಲಿ ನೇಮಕಾತಿ ಆದರೆ, ಇಫ್ ಯು ಆರ್ ರೆಕ್ರೂಟೆಡ್ ಆಸ್ ಅ ಲೆಕ್ಚರರ್ ಆರ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಗೌರ್ಮೆಂಟ್ ಕಾಲೇಜಸ್, ದೆನ್ ದ ಸ್ಯಾಲ್ರಿ ಪಾರ್ಟ್ ಈಸ್ ಹೈ. ಪ್ರೈವೇಟ್ ಕಾಲೇಜಸ್ಗಳಿಗಿಂತ ಡೆಫಿನೆಟ್ ಆಗಿ ಗೌರ್ಮೆಂಟಲ್ಲಿ ಸ್ಯಾಲ್ರಿ ಜಾಸ್ತಿ ಇದೆ ಫಾರ್ ದ ಲೆಕ್ಚರರ್ಸ್ ಆ್ಯಂಡ್ ದ ಪ್ರೊಫೆಸರ್ಸ್. ಬಟ್ ಅದಕ್ಕೆ ಅದರದ್ದೇ ಆದ ಪ್ರೊಸೀಜರ್ ಇದೆ ಟು ಗೆಟ್ ಅಪಾಯಿಂಟೆಡ್ ಇನ್ ಗೌರ್ಮೆಂಟ್ ಕಾಲೇಜಸ್. ಸೊ ಇವಾಗ ನಾನು ಯಾವುದೆಲ್ಲ ಎಜುಕೇಷನಲ್ ಕ್ವಾಲಿಫಿಕೇಶನ್ ಇಲ್ಲಿವರೆಗೆ ನಾನು ತಿಳಿಸಿದೆ ಅಲ್ವಾ, ಸೊ ಆ ಕ್ವಾಲಿಫಿಕೇಶನ್ ಬೇಕು. ಪ್ಲಸ್ ಈ ಗೌರ್ಮೆಂಟ್ ಕಾಲೇಜಸ್ಗಳಲ್ಲಿ ಯಾವಾಗೆಲ್ಲ ವೇಕೆನ್ಸಿ ಬರುತ್ತೆ, ಯಾವಾಗೆಲ್ಲ ಹುದ್ದೆಗಳು ಖಾಲಿ ಆಗುತ್ತೆ ಅಲ್ವಾ, ಆವಾಗ ಅವರು ಒಂದು ನೋಟಿಫಿಕೇಷನನ್ನು ಹಾಕ್ತಾರೆ ವೆಬ್ಸೈಟಲ್ಲಿ. ಯೂಶ್ವಲಿ ಕೆ ಇ ಎ ವೆಬ್ಸೈಟಲ್ಲಿ ಅವರು ನೋಟಿಫಿಕೇಷನನ್ನು ಹಾಕ್ತಾರೆ, ಪೇಪರಲ್ಲಿ ಕೂಡ ಅದು ಬರುತ್ತೆ. ಸೊ ಅದನ್ನು ನೋಡಿಕೊಂಡು ನಾವು ಅಪ್ಲೈ ಮಾಡಬೇಕು. ವಿ ಹ್ಯಾವ್ ಟು ಅಪ್ಲೈ ಫಾರ್ ಎಕ್ಸಾಮ್. ಓಕೆ, ಸೊ ಈ ಗೌರ್ಮೆಂಟ್ ಎಕ್ಸಾಮನ್ನು ಕಂಡಕ್ಟ್ ಮಾಡುತ್ತೆ ಫಾರ್ ಉಪನ್ಯಾಸಕರ ಹುದ್ದೆಗೆ ಪಿ ಯು ಸಿ ಲೆವೆಲಲ್ಲಿ, ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ನಮ್ಮ ಯು ಜಿ ಮತ್ತು ಪೋಸ್ಟ್ ಗ್ರಾಜ್ಯುಯೇಷನ್ಗಳಿಗೆ, ಆಯಿತಾ? ಸೊ ಎಕ್ಸಾಮನ್ನು ಅವರು ಕರೆಯುವಾಗ ನಾವು ಎಕ್ಸಾಮಿಗೆ ಅಪ್ಲೈ ಮಾಡಬೇಕು, ಅದಕ್ಕೆ ಪ್ರಿಪ್ರೇಷನನ್ನು ಮಾಡಬೇಕು. ನಂತರ ಅವರು ಹೇಳಿದಂಥ ಕಟ್ ಆಫ್ನಲ್ಲಿ ನಮ್ಮ ರ್ಯಾಂಕ್ ಬಂದರೆ ಎಷ್ಟು ಹುದ್ದೆಗಳಿದೆ ಅಷ್ಟು ಅವರು ಭರ್ತಿಯನ್ನು ಮಾಡಿಕೊಳ್ತಾರೆ ಇಫ್ ವಿ ಸ್ಕೋರ್ ವೆಲ್. ಸೊ ಕೊನೆಯದಾಗಿ ನಾನು ಹೇಳೋದು ಏನು ಅಂತ ಹೇಳಿದ್ರೆ, ಸಿ ಸ್ಯಾಲ್ರಿ ಪಾರ್ಟ್ನ ಬಗ್ಗೆ ಅಥವಾ ಸ್ಯಾಲ್ರಿಯ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್, ತುಂಬ ನಿರೀಕ್ಷೆಯನ್ನು ಇಟ್ಕೊಂಡು ನೀವು ಟೀಚಿಂಗ್ ಫೀಲ್ಡ್ಗೆ ಕಾಲಿಟ್ಟರೆ ನಿರಾಶೆ ಆಗ್ಬೋದು, ಡಿಸಪಾಯಿಂಟ್ಮೆಂಟ್ ಆಗ್ಬೋದು. ಯಾಕೆಂದರೆ ಪ್ರೈವೇಟ್ ಕಾಲೇಜಸ್ಗಳಲ್ಲಿ ಅಷ್ಟೊಂದು ಸ್ಯಾಲ್ರಿ ಇಲ್ಲ. ಓಕೆ, ಫ್ರೆಷರ್ಸ್ಗಳಿಗೆ ಹೆಚ್ಚಂದರೆ 18-20 ಮ್ಯಾಕ್ಸಿಮಮ್ 20 ಕೊಡ್ಬೋದು. ಎಕ್ಸ್ಪೀರಿಯನ್ಸ್ ಆದವರಿಗೂ ಅಷ್ಟೇ, ಇನ್ಕ್ರಿಮೆಂಟ್ ಕೂಡ ಅಷ್ಟೊಂದು ಹೆಚ್ಚು ಅಂತ ಇಲ್ಲ, 28 ಮ್ಯಾಕ್ಸಿಮಮ್ 30 ಎಕ್ಸ್ಪೀರಿಯನ್ಸ್ಡ್ ಆದವರಿಗೂ ಕೂಡ ನಾಟ್ ಮಚ್, ದೇ ಆರ್ ನಾಟ್ ಪೇಯಿಂಗ್ ಮಚ್. ಓಕೆ, ಬಟ್ ದೇರ್ ಈಸ್ ಅನದರ್ ಪಾರ್ಟ್, ಗೌರ್ಮೆಂಟ್ ಕಾಲೇಜಸ್ಗಳಲ್ಲಿ ನೇಮಕಾತಿ ಆದರೆ ಅದು ಮತ್ತೆ ಲೈಫೇ ಬೇರೆ ಅಲ್ಲಿ. ದೆನ್ ಡೆಫಿನೆಟ್ಲಿ ದ ಸ್ಯಾಲ್ರಿ ಈಸ್ ರಿಯಲಿ ವೆರಿ ಗುಡ್ ಕಂಪೇರ್ ಟು ಅದರ್ ಪ್ರೊಫೆಷನ್ಸ್. ಬಟ್ ಪ್ರೈವೇಟಲ್ಲಿ ಇಟ್ ಈಸ್ ಲೈಕ್ ದಿಸ್, ದ ಸೀನ್ ಇಸ್ ಲೈಕ್ ದಿಸ್. ನಿಜ ಏನಿದೆ ಅದನ್ನು ನಾನು ಹೇಳ್ತೇನೆ. ಸೊ ಪ್ರೈವೇಟ್ ಕಾಲೇಜಸ್ಗಳಲ್ಲಿ ಅಷ್ಟೊಂದು ಸ್ಯಾಲ್ರಿ ಇಲ್ಲ ಕಂಪೇರ್ ಟು ದ ಐ ಟಿ ಪ್ರೊಫೆಷನಲ್ ಅಥವಾ ಎಂ ಎನ್ ಸಿಗಳಲ್ಲಿ ಗ್ರಾಜ್ಯುಯೇಟ್ಸ್ಗಳಿಗೆ ಕೊಡುವಂತಹ ಸ್ಯಾಲ್ರಿ ಕೂಡ ಪ್ರೈವೇಟ್ ಕಾಲೇಜಸ್ಗಳಲ್ಲಿ ಟೀಚರ್ಸ್ಗೆ ಲೆಕ್ಚರರ್ಸ್ಗಳಿಗೆ ಇಲ್ಲ. ದಿಸ್ ಈಸ್ ದ ಟ್ರೂತ್. ಸೊ ಐ ವುಡ್ ಸೇ ನಿಮಗೆ ಟೀಚಿಂಗ್ ತುಂಬ ಇಷ್ಟವಾದ ಕೆಲಸ, ನಿಮಗೆ ಟೀಚಿಂಗ್ ತುಂಬ ಇಷ್ಟ ಆದರೆ, ನಿಮ್ಮ ಇಂಟ್ರೆಸ್ಟೆಡ್ ಫೀಲ್ಡ್ ಆಗಿದ್ರೆ ಡೆಫಿನೆಟ್ ಆಗಿ ನೀವು ಟೀಚಿಂಗನ್ನು ಚೂಸ್ ಮಾಡ್ಕೊಳ್ಳಿ. ಇಫ್ ಮನಿ ಡಸ್ ನಾಟ್ ಮ್ಯಾಟರ್ ಯು ಸೋ ಮಚ್, ಒಂದು ಬದುಕನ್ನು ಕಟ್ಕೊಳ್ಳುವಷ್ಟು ಡೆಫಿನೆಟ್ ಆಗಿ ಟೀಚಿಂಗ್ ನಮಗೆ ಕೊಡುತ್ತೆ. ಬಟ್ ಲಕ್ಸೂರಿಯಸ್ ಲೈಫನ್ನು ಲೀಡ್ ಮಾಡಲಿಕ್ಕೆ ಐ ಡೋಂಟ್ ಥಿಂಕ್ ಪ್ರೈವೇಟ್ ಕಾಲೇಜಸ್ಗಳಲ್ಲಿ ಕೆಲಸ ಮಾಡಿಕೊಂಡು ಇಟ್ ಈಸ್ ನಾಟ್ ಪಾಸಿಬಲ್ ಟು ಲೀಡ್ ಅ ಲಕ್ಸೂರಿಯಸ್ ಲೈಫ್. ಸೊ ದ್ಯಾಟ್ ಈಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಟೀಚಿಂಗ್ ಫೀಲ್ಡ್ನ ಬಗ್ಗೆ ನನಗೆ ಎಷ್ಟೆಲ್ಲ ಮಾಹಿತಿ ತಿಳಿದಿತ್ತು, ಅದರ ಬಗ್ಗೆ ಎಲ್ಲ ಇನ್ಫಾರ್ಮೇಷನನ್ನು, ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಈ ವಿಡಿಯೋದಲ್ಲಿ. ಐ ಹೋಪ್ ದ ವಿಡಿಯೋ ವಾಸ್ ಯೂಸ್ಫುಲ್ ಫಾರ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಟಿಲ್ ದಿ ಎಂಡ್.
See you in the next video. Till then, take care. Bye. Namaste.